ಮೈಸೂರು ಜಿಲ್ಲೆಯ ರಾಜಕಾರಣದಲ್ಲಿ ಕುತೂಹಲದ ಬೆಳವಣಿಗೆ ಒಂದು ಆಗ್ತಾ ಇದೆ. ಒಬ್ಬ ನಾಯಕನನ್ನ ಹಣಿಯೋದಕ್ಕೆ ವಿರೋಧಿಗಳು ಒಗ್ಗಟ್ಟಾದ್ರ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ತೆರೆಮರೆಯಲ್ಲೇ ಒಂದಾಗಿದ್ದಾರ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಾಯಕರು. ಸಂಸದ ಪ್ರತಾಪ್ ಸಿಂಹ ಹಣಿಯೋಕೆ ತೆರೆಮರೆಯಲ್ಲೇ ತಂತ್ರವನ್ನ ಹೆಣಿಯಲಾಗ್ತಾ ಇದೆಯಾ ಅನ್ನುವ ಅನುಮಾನ ಈಗ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ಬಳಿ ಇದೆ ತೆರೆಮರೆಯಲ್ಲಿ ಒಂದಾಗಿರುವ ಡೀಟೇಲ್. ಮೈಸೂರು ಜಿಲ್ಲಾ ರಾಜಕಾರಣದಲ್ಲಿ ಕುತೂಹಲದ ಬೆಳವಣಿಗೆಯ ಕಂಪ್ಲೀಟ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ. ಒಬ್ಬ ನಾಯಕ ಅಂದ್ರೆ ಸಂಸದ ಪ್ರತಾಪ್ ಸಿಂಹ ಅವರನ್ನ ಹಣಿಯೋಕೆ ತೆರೆಮರೆಯಲ್ಲೇ ತಂತ್ರಗಳು ಹೆಣಿಯಲಾಗ್ತಾ ಇದೆಯಾ? ತೆರೆಮರೆಯಲ್ಲೇ ಒಂದಾಗಿದ್ದಾರ ಬಿಜೆಪಿ ಕಾಂಗ್ರೆಸ್ ನಾಯಕರು? ನ್ಯೂಸ್ ಫಸ್ಟ್ ಬಳಿ ಇದೆ ತೆರೆಮರೆಯಲ್ಲಿ ಒಂದಾಗಿರುವಂತಹ ಡೀಟೇಲ್ಸ್. ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜಕೀಯದಲ್ಲಿ ಯಾರು ಶತ್ರುವಲ್ಲ ಯಾರು ಮಿತ್ರರಲ್ಲ ಅನ್ನೋ ಮಾತುಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚೆನ್ನಾಗಿರೋರು ನಾಳೆ ವಿರೋಧಿಗಳಾಗ್ತಾರೆ, ನಾಳೆ ವಿರೋಧಿಗಳಾಗಿರುವಂಥವರು ಇನ್ನೊಂದು ದಿನ ಮಿತ್ರರು ಆಗ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಒಬ್ಬ ನಾಯಕನನ್ನ ಹಣಿಯೋಕೆ ಅನಾಯಕ ಬೇರೆ ಯಾರು ಅಲ್ಲ, ಸಂಸದ ಪ್ರತಾಪ್ ಸಿಂಹ ಅವರು. ಪ್ರತಾಪ್ ಸಿಂಹ ಅವರನ್ನ ಹಣಿಯೋದಕ್ಕೆ ಬಿಜೆಪಿ ನಾಯಕ ರಾಮದಾಸ್ ಅವರು, ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ತೆರೆಮನೆಯಲ್ಲಿ ತಂತ್ರವನ್ನು ಹೆಣಿತಿದ್ದಾರಾ? ಇಬ್ಬರು ಕೂಡ ವಿರೋಧಿಗಳು ಆದರೂ ಕೂಡ ಬಿಜೆಪಿ ನಾಯಕನನ್ನ, ಅದು ಸಂಸದ ಪ್ರತಾಪ್ ಸಿಂಹ ಅವರನ್ನ ಹಣಿಸ್ಬೇಕು, ಏನಾದ್ರು ಮಾಡಿ ಸೋಲಿಸ್ಬೇಕು ಅಂತ ಹೇಳಿ ಈ ಇಬ್ಬರು ನಾಯಕರು ತೆರೆಮರೆಯಲ್ಲಿ ಒಂದಾದ್ರ ಒಗ್ಗಟ್ಟಾದ್ರ ಅನ್ನೋ ಪ್ರಶ್ನೆಗಳೀಗ ಉದ್ಭವ ಆಗ್ತಾ ಇದೆ. ಮುಂದಿನ ಎಲೆಕ್ಷನ್ ಅಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಏನಾದರೂ ಮಾಡಿ ಟಾಂಗ್ ಕೊಡಲೇಬೇಕು ಅಂತ ಹೇಳಿ, ಅವರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ, ಅವರನ್ನ ಮಣಿಸ್ಬೇಕು ಅಂತ ಹೇಳಿ ತೆರೆಮರೆಯಲ್ಲಿ ಇಬ್ಬರು ನಾಯಕರು ಒಗ್ಗಟ್ಟಾಗಿ ತಂತ್ರವನ್ನ ಹೆಣೆಯುತ್ತಿದ್ದಾರಾ ಅನ್ನುವ ಅನುಮಾನಗಳು ಪ್ರಶ್ನೆಗಳೀಗ ಉದ್ಭವ ಆಗ್ತಾ ಇದೆ. ಈ ಇಬ್ಬರು ಹಿರಿಯ ನಾಯಕರು ಸೀಕ್ರೆಟ್ ಆಗಿ ಒಂದಾಗಿದ್ದಾರಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದ್ದು, ಇಂಥದ್ದೊಂದು ಚರ್ಚೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ತೆರೆಮರೆಯಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಎಸ್ ಎ ರಾಮದಾಸ್ ಅವರು ದೋಸ್ತಿಯನ್ನೇನಾದರೂ ಬೆಳೆಸಿಬಿಟ್ರ, ಇಂಥದ್ದೊಂದು ಚರ್ಚೆ ಈಗ ನಾವಲ್ಲ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿರುವಂಥದ್ದು. ಸಾಫ್ಟ್ ಕಾರ್ನರ್ ಹೊಂದಿರುವಂತೆ ಇಬ್ಬರು ಮಾತಾಡ್ತಿದ್ದಾರೆ. ಒಂದು ಕಡೆ ಎಸ್ ಎ ರಾಮದಾಸ್ ಅವರು ವಿಪಕ್ಷ ನಾಯಕ ಸಿದ್ದರಾಮಯ್ಯವರ ಪರವಾಗಿ ಮಾತನಾಡುವಾಗ ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಪ್ರದರ್ಶನ ಆಗುತ್ತೆ, ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಕೂಡ ಎಸ್ ಎ ರಾಮದಾಸ್ ಅವರ ವಿಚಾರ ಬಂದಾಗ ಸಾಫ್ಟ್ ಕಾರ್ನರ್ ಅಲ್ಲೂ ಕೂಡ ಅವರ ಮಾತುಗಳಲ್ಲಿ ಇರುತ್ತೆ. ಅಂದರೆ ಈ ಮೂಲಕ ಮುಂಬರುವಂಥ ಲೋಕಸಭಾ ಎಲೆಕ್ಷನ್, ಇನ್ನು 2024 ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ, ಆ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಸೋಲಿಸಲೇಬೇಕು ಅಂತೇಳಿ ಇಬ್ಬರು ನಾಯಕರು ಒಗ್ಗಟ್ಟಾದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಯಾವುದೇ ಪಕ್ಷ ಇರಲಿ ಅಥವಾ ಯಾವುದೇ ವ್ಯಕ್ತಿ ಇರಲಿ ಅದು ಇಂಪಾರ್ಟೆಂಟ್ ಆಗೋದಿಲ್ಲ, ನಮ್ಮ ವಿರೋಧಿಗಳನ್ನು ಮಣಿಸ್ಬೇಕು ಅನ್ನೋದು ರಾಜಕೀಯದಲ್ಲಿರುವಂಥ ತಂತ್ರ. ಆ ತಂತ್ರವನ್ನು ಇಲ್ಲಿ ಎಣಿಯೋಕ್ಕೆ ಇಬ್ಬರು ಹಿರಿಯ ನಾಯಕರು ಮೈಸೂರಲ್ಲಿ ಒಂದಾದ್ರ, ಒಂದು ಕಡೆ ಬಿಜೆಪಿ ಶಾಸಕ ಆಗಿರುವಂಥ ಎಸ್ ಎ ರಾಮದಾಸ್ ಅವರು, ಮತ್ತೊಂದು ಕಡೆ ಮಾಜಿ ಸಿಎಂ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಒಂದಾಗಿ ಒಗ್ಗಟ್ಟಾಗಿ ಮುಂಬರುವಂಥ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಸೋಲಿಸಬೇಕು ಅಂತೇಳಿ ಪ್ಲಾನಿಂಗ್ಗಳನ್ನು ಮಾಡ್ಕೊಳ್ತ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ಮಧುಸೂದನ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮಧು, ಸಿದ್ದು ಹಾಗೂ ರಾಮದಾಸ್ ಅವರು ಒಂದಾದ್ರ, ಏನಿವರು ಒಗ್ಗಟ್ಟಿನ ಮಂತ್ರ? ನಾಗೇಂದ್ರ ಬಾಬು, ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಎದುರಾಗುವಂತಹ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ ಎ ರಾಮದಾಸ್ ತೆರೆಮರನಲ್ಲಿ ಕೈ ಜೋಡಿಸಿದಾರ ಅನ್ನೋ ಒಂದು ಪ್ರಶ್ನೆ ಎದ್ದು ಕಾಡ್ತಾ ಇದೆ. ಕಾರಣ ಏನು? ಇತ್ತೀಚೆಗಷ್ಟೇ ಮೈಸೂರು ಕೊಡಗು ಸಂಸದರಾಗಿರೋ ಅಂತ ಪ್ರತಾಪ್ ಸಿಂಹ ಅವರು ಮೇಲಿಂದ ಮೇಲೆ ನೀಡ್ತಾ ಇರುವಂತಹ ಹೇಳಿಕೆ ಇತ್ತ ಸಹಜವಾಗಿಯೇ ಸ್ವಪಕ್ಷದ ನಾಯಕರನ್ನ ಕೆರಳಿಸಿದೆ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರ ಪರ ರಾಮದಾಸ್ ಅವರು ಹಾಡಿ ಹೊಗಳ್ತಾರೆ. ಅವ್ರು ಏನಾದರೂ ಆಗಿರಬಹುದು, ಯಾವುದೇ ಪಕ್ಷದಲ್ಲಿ ಇರಬಹುದು, ರಾಜ್ಯದಲ್ಲಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಗಾದಿಯಲ್ಲಿ ಇದ್ದಂಥವ್ರು ಹಿರಿಯರು, ಅವ್ರಿಗೆ ನಾವು ಗೌರವವನ್ನು ಕೊಡಬೇಕು ಅನ್ನೋ ಒಂದು ಮಾತನ್ನ ಆಡ್ತಾರೆ. ನೋಡಿ, ಸಿದ್ದರಾಮಯ್ಯನವ್ರಿಗೆ ಕೋಲಾರ, ಬಾದಾಮಿ, ಕೊಪ್ಪಳ, ಚಾಮರಾಜಪೇಟೆ,
ಹೀಗೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ವಿಷಯ ಮುಂದೆ ಇದ್ರೂ ಕೂಡ ಫೈನಲ್ ಆಗಿ ಅಂತಿಮವಾಗಿ ಅವರು ವರುಣ ವಿಧಾನಸಭಾ ಕ್ಷೇತ್ರನೇ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ವರುಣ ವಿಧಾನಸಭಾ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡ್ರು ಅಂತ ಇಟ್ಕೊಳ್ಳಿ, ಸಿದ್ದರಾಮಯ್ಯನವರಿಗೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಪರೋಕ್ಷವಾಗಿ ಬೆಂಬಲವನ್ನ ರಾಮದಾಸ್ ನೀಡೋದು, ರಾಮದಾಸ್ ನೀಡಬೇಕು ಅಂತಾನೆ ಏನಿಲ್ಲ, ಸಿದ್ದರಾಮಯ್ಯನವರ ಓಟ್ ಬ್ಯಾಂಕ್ ಅಲ್ಲಿ ಖಂಡಿತವಾಗ್ಲೂ ಇದೆ. ಬಟ್ ರಾಮದಾಸ್ ಅವ್ರಿಗೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪರೋಕ್ಷವಾಗಿ ಬೆಂಬಲವನ್ನ ಕಾಂಗ್ರೆಸ್ ನೀಡುವಂತದ್ದು, ಅಂದ್ರೆ ಕೆಆರ್ ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕಣಕ್ಕಿಳಿಸದೆ ನೇರವಾಗಿ ಎಸ್ ಎ ರಾಮದಾಸ್ ಅವ್ರನ್ನ ಮುಂದಿನ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸ್ಬಿಟ್ರೆ ಮುಂಬರೋ ಅಂತ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಬಹಳ ಸಲೀಸಾಗಿ ಸೋಲಿಸಬಹುದು ಅನ್ನೋ ಒಂದು ದೂರದ ಆಲೋಚನೆಯನ್ನ ಇಟ್ಕೊಂಡು ತೆರೆಮರನಲ್ಲಿ ಬಿಜೆಪಿ ಕಾಂಗ್ರೆಸ್ನ ನಾಯಕರು ಒಂದಾಗಿದ್ದಾರಾ ಅನ್ನೋ ಅನುಮಾನ ಮೂಡಿ ಬರ್ತಾ ಇದೆ. ನೇರವಾಗಿ ಎಸ್ ಎ ರಾಮದಾಸ್ ಅವರು ಸಿದ್ದರಾಮಯ್ಯನವರ ಬಗ್ಗೆ ಸಾಫ್ಟ್ ಕಾರ್ನರ್ ಮಾತುಗಳನ್ನ ಆಡ್ತಾರೆ. ಇತ್ತ ಎಸ್ ಎ ರಾಮದಾಸ್ ಅವರ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಅಂತ ದೊಡ್ಡದಾದಂತ ಆರೋಪಗಳನ್ನ ಮಾಡದೆ ಸಾಫ್ಟ್ ಕಾರ್ನರ್ ಮಾತುಗಳನ್ನ ಆಡ್ತಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ರಾಮದಾಸ್ ಒಂದಾಗಿದ್ದಾರ, ಮುಂದಿನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹರನ್ನ ಸೋಲಿಸ್ಲಿಕ್ಕೆ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗಿದೆ. ಇದಕ್ಕೆ ಮುಂಬರುವಂತ ದಿನದಲ್ಲಿ ಉತ್ತರ ಸಿಗಬೇಕಾಗುತ್ತೆ ನಾಗೇಂದ್ರ ಬಾಬು. ಅಂದ್ರೆ ಈಗ ತೆರೆಮರೆಯಲ್ಲಿ ತಂತ್ರವನ್ನ ಹೆಣಿತಿದ್ದಾರೆ ಮಧುಸೂದನ್. ಕಳೆದ ಕೆಲ ದಿನಗಳಿಂದ ಒಂದು ಗುಂಬಜ್ನ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ಆಯ್ತು ಅನ್ನೋದನ್ನ ಇಡೀ ರಾಜ್ಯವೇ ನೋಡಿದೆ. ಅದರಲ್ಲೂ ಪ್ರಮುಖವಾಗಿ ರಾಜಕೀಯ ಪಡಸಾಲೆಯಲ್ಲಿ ಇದೊಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು. ಸೊ ಈಗ ಈ ಇಬ್ಬರ ನಾಯಕರ ಒಗ್ಗಟ್ಟಿನ ಪ್ರದರ್ಶನ ಇದೆಯಲ್ಲ, ಇದು ಯಾವ ರೀತಿಯಾದಂತಹ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ರಾಜಕೀಯ ಪಡಸಾಲೆಯಲ್ಲಿ ಮಧುಸೂದನ್? ನೋಡಿ ನಾಗೇಂದ್ರ ಬಾಬು, ಸಹಜವಾಗಿಯೇ ಸಿದ್ದರಾಮಯ್ಯನವರ ಬಗ್ಗೆ ಎಸ್ ಎ ರಾಮದಾಸ್ ಆಡ್ರೋ ಅಂತ ಮಾತುಗಳನ್ನ ಒಮ್ಮೆ ಉಲ್ಲೇಖ ಮಾಡ್ಬಿಡ್ತೀನಿ ನಾನು. ಸಿದ್ದರಾಮಯ್ಯನವರು ಏನೇ ಆಗಿರಬಹುದು, ಬೇರೆ ಪಕ್ಷದಲ್ಲಿ ಇರಬಹುದು, 5 ಕಾಲ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಅನುಭವ ಇದೆ. ಅವರು ನಮ್ಮ ಜಿಲ್ಲೆಯ ಹಿರಿಯರು, ನಮ್ಮ ಜಿಲ್ಲೆಯಿಂದ ಅವರು ಪ್ರತಿನಿಧಿಸಿ ನೇರವಾಗಿ ಮುಖ್ಯಮಂತ್ರಿ ಗಾದಿಗೆ ಏರಿದ್ರು. ಅವರ ಬಗ್ಗೆ ಪ್ರತಿಯೊಬ್ಬರು ಗೌರವ ಕೊಡಲೇಬೇಕು ಅನ್ನೋ ಮಾತುಗಳನ್ನ ಎಸ್ ಎ ರಾಮದಾಸ್ ಆಡ್ತಾರೆ. ಅದಾದ ಬಳಿಕ ಪ್ರತಾಪ್ ಸಿಂಹ ಅವರು ಯಾವಾಗ ಎಸ್ ಎ ರಾಮದಾಸ್ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನ ನೀಡ್ತಾ ಇದ್ರು ಅದನ್ನೆಲ್ಲ ನಿಲ್ಲಿಸಿ ನೇರವಾಗಿ ಬಿಜೆಪಿಯ ಶಾಸಕ ಎಸ್ ಎ ರಾಮದಾಸ್ ಅವರ ಕಾಲಿಗೆ ಹೋಗಿ ನಮಸ್ಕಾರವನ್ನ ಮಾಡ್ತಾರೆ. ಯಾತಕ್ಕಿದಾಯ್ತು ಈ ಒಂದು ವಾತಾವರಣ ನಿರ್ಮಾಣ ಆಗಿದ್ಯಾಕೆ ರಾಜಕೀಯದಲ್ಲಿ? ಎಲ್ಲೋ ಒಂದ್ ಕಡೆ ಎಸ್ ಎ ರಾಮದಾಸ್ ಮತ್ತೆ ಸಿದ್ದರಾಮಯ್ಯನವರು ಒಂದಾಗ್ಬಿಟ್ರೆ ಮುಂಬರುವಂತ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಖಂಡಿತವಾಗ್ಲೂ ಕಷ್ಟ ಆಗತ್ತೆ, ಗೆಲುವು ಕಬ್ಬಿಣದ ಕಡಲೆ ಆಗತ್ತೆ ಅನ್ನೋದು ಖುದ್ದು ಪ್ರತಾಪ್ ಸಿಂಹ ಅವ್ರ ಗೊತ್ತು. ಹೀಗಾಗಿ ರಾಜ್ಯ ರಾಜಕಾರಣವನ್ನ ಮಾಡ್ಕೊಳ್ಳೋ ಅಂತ ದೃಷ್ಟಿಯಿಂದ ನೇರವಾಗಿ ಹೋಗಿ ಎಸ್ ಎ ರಾಮದಾಸ್ ಅವರ ಕಾಲ್ಗೆ ಬಿದ್ದಿದ್ದಾರೆ, ನಮಸ್ಕಾರವನ್ನ ಮಾಡಿದ್ದಾರೆ. ಇದಾದ ಬಳಿಕ ಎಸ್ ಎ ರಾಮದಾಸ್ ಅವರು ಕೂಡ ಪ್ರತಾಪ್ ಸಿಂಹ ಅವರ ಬಗ್ಗೆ ವಿರುದ್ಧವಾಗಿ ಮಾತನ್ನ ಆಡ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಎಸ್ ಎ ರಾಮದಾಸ್ ಒಂದಾಗಿದ್ದಾರೆ ಅನ್ನೋ ವಿಚಾರ ಈಗಾಗಲೇ ಪ್ರತಾಪ್ ಸಿಂಹರ ಕಿವಿಗೆ ಬಿದ್ದಿದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.